ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ನಾಯಕರ ಪ್ರೊಟೆಸ್ಟ್ ಆರಂಭಗೊಂಡಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದಾಗಿದೆ. ಜೆಡಿಎಸ್ ಹಾಗೂ ಬಿಜೆಪಿಯ ಹಾಲಿ ಮತ್ತು ಮಾಜಿ ಶಾಸಕರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಸದರು ಪರಿಷತ್ ಸದಸ್ಯರಿಂದ ಸದ್ಯಕ್ಕೆ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು. ಒಂದು ಕಡೆ ರಾಜ್ಯಾದ್ಯಂತ ಕೈ ಕಾರ್ಯಕರ್ತರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನಿಸಿ ಇದೀಗ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಸರ್ಕಾರಕ್ಕೆ ಕೌಂಟರ್ ನೀಡುವುದಕ್ಕೆ ದೋಸ್ತಿ ನಾಯಕರು ಕೂಡ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಸಿಎಂ ರಾಜೀನಾಮೆಯನ್ನ ನೀಡಬೇಕು, ಹಾಗೆ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದೆ. ಮೂಡ ಹಗರಣ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಸಿದೆ. ಇದೇ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಒಂದು ಪ್ರಬಲ ಅಸ್ತ್ರವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಇಟ್ಟುಕೊಂಡು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಇತ್ತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ರಾಜ್ಯಾದ್ಯಂತ ಕೈ ನಾಯಕರು ಕಾರ್ಯಕರ್ತರು ಭುಗಿಲೆದ್ದಿದ್ದು ಧರಣಿ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಇವತ್ತು ಕೂಡ ಮೌನ ಪ್ರತಿಭಟನೆ ಬೆಂಗಳೂರಿನಲ್ಲೂ ಕೂಡ ನಡೀತಾ ಇದೆ. ಅದರ ಮಧ್ಯೆ ಇತ್ತ ದೋಸ್ತಿ ನಾಯಕರು ಸಿಎಂ ರಾಜೀನಾಮೆಯನ್ನ ಕೊಡಬೇಕು, ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸೊ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ವಿನಂತಿ ಮಾಡ್ತೇನೆ, 2011 2020 ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನ್ನು ಆಡಿದ್ರಿ ಅದನ್ನ ಪಾಲಿಸಿ ನೀವು 2-4 ಆಗಬಾರದು. ಅವತ್ತೊಂದು ಇವತ್ತೊಂದು ಆಗಬಾರದು. ಹಾಗೆ ಆಗಬಾರದು ಅಂತಿದ್ರೆ ನೀವೇ ಹೇಳಿದ ಮಾತು ಸತ್ಯ. ಅಧಿಕಾರದಲ್ಲಿ ನೀವಿರೋದ್ರಿಂದ ತನಿಖೆ ಫೇರ್ ಅಂಡ್ ಇಂಪಾರ್ಶಿಯಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್. ನಾವು ಅದನ್ನೇ ಹೇಳೋದು, ನೀವೇ ಹೇಳಿದ್ರಲ್ವಾ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ತನಿಖೆ ನ್ಯಾಯಯುತವಾಗಿ ನಡಿಬೇಕಾ ಬೇಡವೋ, ನಿಮಗ್ ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಲ್ವಾ, ಅವತ್ ಮುಂದುವರೆದು ಹೇಳಿದ್ರಿ. ಕಾನೂನು ಬಗ್ಗೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ನಂಬಿಕೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡ್ಲಿ. ನಾನು ನೋಡಿ, ನೀವು ಎಲ್ಲ ನಿಮಗೆ ವಾಪಸ್ ಕೇಳಕ್ ಬಯಸೋದು. ನೀವು ಅವತ್ ಹೇಳಿದ್ರಿ ಕಾನೂನಿನ ಮೇಲೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ರಿ. ಇವತ್ ನಾನ್ ನಿಮಗೆ ಮತ್ತೆ ಆ ಮಾತು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ ನೀವು ರಾಜೀನಾಮೆ ಕೊಡಿ. ನೀವ್ ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಡ್ತೀರೋ ನಮಗ್ ಸಂಬಂಧ ಇಲ್ಲ. ನಾವೇನ್ ನಿಮ್ ಕಾಂಗ್ರೆಸ್ಸಿಗೆ ಅಧಿಕಾರ ಕಿತ್ಕೋಕ್ ಸಾಧ್ಯನೂ ಇಲ್ಲ. ನಿಮಗೆ ಅಗಾಧವಾದ ಬಹುಮತ ಇದೆ, 136 ಜನ ನಿಮಗೆ ಶಾಸಕರಿದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಕೈಗೊಂಬೆ ಮಾಡ್ಕೊಂಡು ಮುಖ್ಯಮಂತ್ರಿ ಮಾಡಿ ಕೂರಿಸ್ಕೊಳ್ಳಿ, ನಮಗ್ ಸಂಬಂಧ ಇಲ್ಲ. ಆದ್ರೆ
ನೀವು ಅವತ್ತು ಹೇಳಿದ ಮಾತಿನಂತೆ ಇವತ್ತು ನಡ್ಕೊಳ್ಳಿ. ಆದ್ರೆ ಅದ್ರ ಬದಲಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ನೀವು ಅದ್ರ ಬದಲಿಗೆ ರಾಜೀನಾಮೆ ಕೊಡುವಂತ ರಾಜ್ಯ ರಾಜಮಾರ್ಗವನ್ನು ಹಿಡಿಯೋದ್ ಬಿಟ್ಟು ಅಡ್ದಾರಿ ಇಳಿದಿದ್ದೀರಿ. ನೀವು ಅಡ್ದಾರಿ ಯಾವ ರೀತಿ ಅಡ್ದಾರಿ ಇಳಿದಿದ್ದೀರಿ? ಸಂವಿಧಾನಾತ್ಮಕವಾಗಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನೇ ಅಪಮಾನಿಸುವ ಕೆಲಸ ಮಾಡ್ತಾ ಇದ್ದೀರಿ. ನೀವು ಅವ್ರ ವಿರುದ್ಧ ಬೀದಿಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಅರಾಜಕತೆ ಸೃಷ್ಟಿಸುವಂತ ಷಡ್ಯಂತ್ರ ನಡೆಸ್ತಾ ಇದ್ದೀರಿ. ನೀವು ಇನ್ನೊಂದು ಹೇಳ್ತಾ ಇದ್ದೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಬಿಜೆಪಿ ಅವರಿಗೆಲ್ಲ ಹೊಟ್ಟೆವ್ರಿ, ಅದಕ್ಕೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸೋ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಮ್ಗೇನು ಹೊಟ್ಟೆವ್ರಿ ಇಲ್ಲ ಸ್ವಾಮಿ, ನೀವು ಗ್ಯಾರಂಟಿ ಹೆಂಗ್ ಕೊಟ್ಟಿದ್ದೀರಿ ಅಂತ ಹಳ್ಳಿಲಿ ಹೋಗಿ ಕೇಳಿದ್ರು ಗೊತ್ತಾಗುತ್ತೆ, ಏನ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರು ಗೊತ್ತಾಗುತ್ತೆ. ಹಂಗಂತ ಗ್ಯಾರಂಟಿ ನಿಮಗೆ ಭ್ರಷ್ಟಾಚಾರ ನಡೆಸೋದಕ್ಕೆ ಕೊಟ್ಟಿರುವ ಲೈಸೆನ್ಸ್ ಅಲ್ಲ. ನೀವೇನ್ ಅನ್ಕೊಂಡ್ಬಿಟ್ಟಿದ್ರಿ, ನಾನು ವಾಲ್ಮೀಕಿ ನಿಗಮದಲ್ಲಿ ನುಂಗಿರು ಕೇಳಂಗಿಲ್ಲ, ಮೂಡಾದಲ್ಲಿ ನುಂಗಿರು ನಮ್ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡ್ಕೊಂಡ್ರು ಕೇಳಂಗಿಲ್ಲ, ಅಲ್ಪಸಂಖ್ಯಾತರ ಹಣ ಯಾರೋ ಎಲಿಜಿಬಿಲಿಟಿ ಇಲ್ದೇ ಇದ್ದವನಿಗೆ 600 crore ರೂಪಾಯಿ ಟೆಂಡರ್ ನಿಯಮಗಳನ್ನು ವೈಲೇಷನ್ ಮಾಡಿದ್ರು ಕೇಳಂಗಿಲ್ಲ. ನಮಗಿದೆಲ್ಲ ಯಾಕೆ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದೀವಿ, ಇದರಿಂದ ನಮಗೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಅಂತ ಕಾಂಗ್ರೆಸ್ಸಿಗರು ಭಾವಿಸಿದಂತೆ ಕಾಣುತ್ತೆ. ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ನಿಮಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ನೀವೇನ್ ಅನ್ಕೊಂಡಿದ್ದೀರಿ, ನಾವು ಗ್ಯಾರಂಟಿ ಕೊಟ್ಟರೋದ್ರಿಂದ ನಾವು ಬೆಂಗಳೂರಿನಲ್ಲಿ ಅನುಮತಿ ಕೊಡೋದಕ್ಕೆ ಎಂತ ಅನುಮತಿ ಅದು? ಮುನಿರತ್ನ ಅವರೇ 100 crore ಅಡಿಗೆ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಮಾಡಿದ ವಸೂಲಿ ಮಾಡ್ತಾರಲ್ಲ, ಏನಕ್ಕದು ಸ್ಕ್ವೇರ್ ಫೀಟ್ಗೆ ಪರ್ಮಿಷನ್ ಅನುಮತಿ ಕೊಡಕ್ಕೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಲ್ರಿ, ಪ್ಲಾನ್ ಸ್ಯಾಂಕ್ಷನ್ ಗೆ 100 crore ಒಡಿಗೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ 25 lakh, ಇದಕ್ಕೆ ನೀವು ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿರುವಂತ ಲೈಸೆನ್ಸ್ ಅಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದೀರಿ ಇದೆಲ್ಲ ಮಾಡೋದಕ್ಕೆ ಲೈಸೆನ್ಸ್ ಅಂತ ಅನ್ಕೊಂಡ್ಬಿಟ್ಟಿದೀರಿ ನೀವು? ಇದು ಯಾವುದಕ್ಕೂ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ. ನಮ್ಮ ಹೋರಾಟ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ, ನಿಮ್ಮ ಸ್ವಜನ ಪಕ್ಷಪಾತ ವಿರುದ್ಧ. ಕೂಡದಲ್ಲಿ ಬರ್ತಾ ಇದಾವೆ ಇನ್ ಎಂತದೋ ಒಂದು ಸೆಟ್ಲ್ಮೆಂಟ್ ಡೀಡ್ ಅಂತೆ, ಅಶ್ವಥ್ ನಾರಾಯಣ್ರೆ ಸೆಟ್ಲ್ಮೆಂಟ್ ಡೀಡ್ ಕಾನೂನಲ್ಲಿ ಅವಕಾಶ ಇದೆ ಸೆಟ್ಲ್ಮೆಂಟ್ ಡೀಡ್ ಮಾಡ್ಲಿಕ್ಕೆ? ಸೆಟ್ಲ್ಮೆಂಟ್ ಮಾಡಿಕೊಡಿ, ಯಾರೋ ಈ ಮಧ್ಯವರ್ತಿ ಕಮಿಷನ್ ಕೊಡ್ತಾರಲ್ಲ ಹಂಗೆ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಮರಿಗೌಡ ನೆಂಟರಿಗೂ ಸೈಟು, ಮಾದೇವಪ್ಪನ ಅಣ್ಣನ ಮಗನಿಗೂ ಸೈಟು, ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಡೀಡ್ ಯಾವ ಕಾಯ್ದಲ್ಲಿ ಇದೆ? ಸೆಟ್ಲ್ಮೆಂಟ್ ಡೀಡ್ ಮೂಡೇ ಕಾಯ್ದಲ್ಲಿ ಇದೆಯಾ ಸೆಟ್ಲ್ಮೆಂಟ್ ಡೀಡ್? ಅದಕ್ಕೆ ನಾವು ಹೇಳೋದು, ನೀವೇ ಪದೇ ಪದೇ ಹೇಳ್ತಾ ಇದ್ರಿ ಉಪ್ತಿಂದವನು ಉಪ್ತಿಂದವನು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು. ಆದ್ರೆ ನೀವು ತಪ್ಪು ಮಾಡಿದಾಗ ನಿಮ್ಗೊಂದ್ ಕಾನೂನ, ನಿಮ್ಗೊಂದ್ ಸಂವಿಧಾನನ, ಬಿಜೆಪಿ ಅವರಿಗೊಂದ್ ಸಂವಿಧಾನ, ಬಿಜೆಪಿ ಅವರಿಗೊಂದ್ ಕಾನೂನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.